ಅಕ್ಕಿ ಸಿಗದಿದ್ರೆ ಸಾಯಿ ಅನ್ನೋ ಸರ್ಕಾರ ಯಾತಕ್ಕೆ ಬೇಕಾಗಿದೆ? ನೆನಪಿದೆಯಾ, ಈ ಸರ್ಕಾರವೇ ಸಿದ್ಧಗಂಗಾ ಮಠಕ್ಕೂ ಅಕ್ಕಿ ನಿಲ್ಲಿಸಿತ್ತು. ಜನರ ಹಸಿವು ನೀಗಿಸೋಕಾಗದ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು? ಬಿಜೆಪಿ ಸರ್ಕಾರದ ಈ ಒಬ್ಬ ಸಚಿವನಿಗೆ ನಿಜಕ್ಕೂ ನಾಚಿಕೆಯಾಗಬೇಕು. ಇದೇ ಮಾತನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರಾದರೂ ಆಡಿದ್ರೆ ಬಿಜೆಪಿಯ ಬಕೆಟ್ ಹಿಡಿಯೋ ಮಾಧ್ಯಮ ಸಂಸ್ಥೆಗಳ ಮೇಲ್ಜಾತಿಯ ಮಾಲೀಕರು ರಾಷ್ಟ್ರೀಯ ಸುದ್ದಿಯನ್ನಾಗಿಸುತ್ತಿದ್ದರು. ಆದ್ರೀಗ ಬಿಜೆಪಿಯ ಯಡಿಯೂರಪ್ಪ ಸರ್ಕಾರದ ದಿ ಗ್ರೇಟ್ ಉಮೇಶ್ ಕತ್ತಿ ರೈತರೊಬ್ಬರಿಗೆ ಬದುಕೋಕೆ ಆಗದೇ ಇದ್ರೆ ಸಾಯಿರಿ ಅನ್ನೋ ಕಟು ನಿಂದನೆಯನ್ನು ಮಾಡಿದ್ದಾರೆ. ಈ ಹಿಂದೆ ಗೊಬ್ಬರ ಕೇಳಿದ್ದಕ್ಕೆ ಗೋಲಿಬಾರ್ ನಡೆಸಿ ರೈತರನ್ನು ಕೊಲ್ಲಿಸಿದ್ದು ಇದೇ ಬಿಎಸ್ ಯಡಿಯೂರಪ್ಪ ಸರ್ಕಾರ. ಇದೀಗ ಮತ್ತೊಮ್ಮೆ ಬಿಎಸ್ವೈ ಸರ್ಕಾರ ತಾನು ರೈತ ವಿರೋಧಿ ಅನ್ನೋ ಅಸಲಿ ಮುಖವನ್ನು ತೋರಿಸಿದೆ. ಬಡವರ ಹಸಿವು ನೀಗಿಸೋಕೆ ಆಗದ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು ಅಂತ ಜನ ಮಾತಾಡಿಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಕತ್ತಿ ಕೊಟ್ಟ ಹಸಿವಿನ ಭಾಗ್ಯ ಅಸಲಿಯತ್ತೇನು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಅನ್ನದಾತ ರೈತನಿಗೆ ಸರ್ಕಾರ ಅಕ್ಕಿ ಕೊಡೋಕಾಗದೆ ಸಾಯಿ ಅಂತಿದೆ. ಮಹಾಮಾರಿ ಕೊರೋನಾದ ಭೀಕರತೆಗೆ ಜನ ತತ್ತರಿಸಿದ್ದಾರೆ. ಈ ನಡುವೆ ಸರ್ಕಾರ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ. 14 ದಿನಗಳ ಕೊರೋನಾ ಕರ್ಫ್ಯೂ ವಿಧಿಸಿದೆ. ಇದರಿಂದ ಜನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಓಟಿಗಾಗಿ ಜನರ ಕಾಲು ಹಿಡಿಯುವ ಪ್ರತಿನಿಧಿಗಳು ಇಂತಹ ಸಮಯದಲ್ಲಿ ಜನರ ಜೊತೆ ನಿಂತು ಅವರ ಕಷ್ಟಕ್ಕೆ ಸಾಥ್ ನೀಡಬೇಕು. ಆದರೆ ಆಹಾರ ಸಚಿವ ಉಮೇಶ್ ಕತ್ತಿ ಬೇರೆ ಎದ್ದೆ ಮಾತುಗಳನ್ನು ಆಡಿದ್ದಾರೆ. ಸತ್ತು ಹೋದ್ರೆ ಒಳ್ಳೆಯದು ಎಂಬ ಅವರ ಅಹಂಕಾರದ ಮಾತುಗಳ ಬಗ್ಗೆ ವ್ಯಾಪಕ ಆಕ್ಷೇಪ ವ್ಯಕ್ತವಾಗಿದೆ. ಈಶ್ವರ ಆರ್ಯರ ಎಂಬ ರೈತ ಕೇಳಿದ ಪ್ರಶ್ನೆಗೆ ಸಚಿವರು ಉಡಾಫೆ ಉತ್ತರ ನೀಡಿದ್ದಾರೆ. ಗದಗ ಜಿಲ್ಲೆಯ ಕುರ್ತಕೋಟಿ ಗ್ರಾಮದ ರೈತ ಸಂಘದ ಕಾರ್ಯಕರ್ತ ಈಶ್ವರ್ ಪಡಿತರ ಅಕ್ಕಿ ಕಡಿತಗೊಳಿಸಿರುವುದನ್ನು ಪ್ರಶ್ನಿಸಿದರು. ಈ ವೇಳೆ ಉತ್ತರ ಕರ್ನಾಟಕದಲ್ಲಿ ಅಕ್ಕಿ ಜೊತೆಗೆ ಜೋಳ ಕೊಡ್ತೀವಿ, ಲಾಕ್ಡೌನ್ ಸಂದರ್ಭದಲ್ಲಿ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡುತ್ತೆ, ಮುಂದಿನ ತಿಂಗಳಿನಿಂದ ಅಕ್ಕಿ ಕೊಡಲಾಗುವುದು ಎಂದು ಉಮೇಶ್ ಕತ್ತಿ ಹೇಳಿದರು. ಲಾಕ್ಡೌನ್ ಇದೆ, ಅಲ್ಲಿಯವರೆಗೆ ಉಪವಾಸ ಸಾಯೋದಾ ಎಂದು ಈಶ್ವರ್ ಪ್ರಶ್ನಿಸಿದ್ದಕ್ಕೆ ಸಾಯೋದು ಒಳ್ಳೆಯದು, ಅದಕ್ಕಿಂತ ಮೊದಲು ಅಕ್ಕಿ ಮಾರಾಟ ಮಾಡೋ ದಂಧೆ ನಿಲ್ಲಿಸಿ ಎಂದು ಅಹಂಕಾರದ ಮಾತುಗಳನ್ನಾಡಿದ್ದಾರೆ. ಫೋನ್ ಮಾಡಬೇಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಸದ್ಯ ಆಹಾರ ಸಚಿವರ ಈ ಆಡಿಯೋ ವೈರಲ್ ಆಗಿದೆ. ಹೀಗೆ ಪಡಿತರ ಸಚಿವರೇ ರೈತರಿಗೆ ಸಾಯೋಂಗಿದ್ರೆ ಸಾಯಿರಿ ಅಂದ್ರೆ ಅನ್ನದಾತ ರೈತ ಯಾರ ಬಳಿ ಸಹಾಯ ಪಡೆಯಬೇಕು? ಹಸಿರು ಶಾಲು ಹಾಕಿಕೊಂಡು ಬಂದು ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪರದ್ದು ಡೋಂಗಿ ರೈತ ಪ್ರೀತಿಯೇ? ಬಿಎಸ್ವೈ ಸರ್ಕಾರಕ್ಕೆ ರೈತರ ಬಗ್ಗೆ ಬಡವರ ಬಗ್ಗೆ ಕಾಳಜಿಯೇ ಇಲ್ಲವೇ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ರೈತ ಸಮೂಹವಂತೂ ಸರ್ಕಾರದ ಸಚಿವರೊಬ್ಬರ ಮಾತಿಗೆ ಕ್ಯಾಕರಿಸಿ ಉಗಿಯುತ್ತಿದೆ. ಸಾಯಿ ಅಂದ್ಮೇಲೆ ಸಚಿವರಿಗೆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ದಾರೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ಮಾತಿದೆ. ಹಾಗೆಯೇ ಹರಕುಬಾಯಿಯ ಉಮೇಶ್ ಕತ್ತಿ ಒಂದಿಲ್ಲೊಂದು ಹೇಳಿಕೆ ನೀಡುವ ಮೂಲಕ ಸರ್ಕಾರವನ್ನೇ ಸಂಕಟಕ್ಕೆ ದೂಡುತ್ತಾರೆ. ಇದೀಗ ಕೊರೋನಾ ಸಂಕಷ್ಟ ಕಾಲದಲ್ಲಿ ಅಕ್ಕಿ ಸಮಸ್ಯೆ ಬಗ್ಗೆ ಸಚಿವರಿಗೆ ಕರೆ ಮಾಡಿದರೆ ಸಾಯಿ ಅನ್ನೋ ಮಾತಾಡುತ್ತಿದ್ದಾರೆ. ಇಂಥ ರೈತ ವಿರೋಧಿ ಸರ್ಕಾರದ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿಯೇ ಸಿಎಂ ಬಿಎಸ್ವೈ ಹಾಗೂ ಸಚಿವ ಉಮೇಶ್ ಕತ್ತಿ ಕ್ಷಮೆ ವ್ಯಕ್ತಪಡಿಸಿದ್ದಾರೆ. ನಮಗೆ ಕರೆ ಮಾಡಿ ಅಳಲು ತೋಡಿಕೊಂಡ ವ್ಯಕ್ತಿಯ ಜೊತೆಗೆ ಸಾಯುವ ಮಾತು ಆಡಿದ್ದಕ್ಕೆ ಸಚಿವ ಉಮೇಶ್ ಕತ್ತಿ TV9 ಸುದ್ದಿವಾಹಿನಿಯ ಮೂಲಕ ಕ್ಷಮೆಯಾಚಿಸಿದ್ದಾರೆ. ನಾನು ಯಾರ ಜೊತೆಗೂ ಸಾಯುವ ವಿಷಯ ಮಾತಾಡಿಲ್ಲ. April 1-10 ಅಕ್ಕಿ ವಿತರಣೆ ಆಗಿದೆ. ಏಪ್ರಿಲ್ ತಿಂಗಳು ಅಂತ್ಯದವರೆಗೆ ಅಕ್ಕಿ ಇರುತ್ತೆ ಎಂದು ನನ್ನೊಂದಿಗೆ ಮಾತನಾಡಿದವನಿಗೆ ವಿವರಿಸಿದೆ. ಆತ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವುದು ಅನಿವಾರ್ಯವಾಗಿತ್ತು, ಹೀಗಾಗಿ ಹೇಳಿದೆ ಎಂದು ತಿಳಿಸಿದ್ದಾರೆ. ನಾನು ಆ ಕ್ಷಣದಲ್ಲಿ ಮಾತನಾಡಿದ್ದು ತಪ್ಪಾಗಿರಬಹುದು, ನಾನು ಅದನ್ನು ಅಲ್ಲಗಳೆಯುತ್ತಿಲ್ಲ. ಸಾಯಬೇಕಾ ಎಂದು ಕೇಳಿದಾಗ ನಾನು ಮತ್ತೇನು ಹೇಳಲು ಸಾಧ್ಯ? ಸಾಯಿ ಅಂದೆ.
ಆದರೆ ಆಗ ನಾನು ಹಾಗೆ ಹೇಳಿದ್ದು ತಪ್ಪಾಗಿದೆ ಎಂದು ನನಗೂ ಅನ್ನಿಸಿದೆ. ನಾನು ಒಬ್ಬ ಹಿರಿಯ ಶಾಸಕ, ಹೀಗಾಗಿಯೇ ಸಚಿವ ಸ್ಥಾನಕ್ಕೆ ಏರಿದ್ದೇನೆ. ಜನರಿಗೆ ತೊಂದರೆ ಆಗುತ್ತಿದೆ ಎಂಬುದು ನನಗೂ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಅಧಿಕಾರಿಗಳ ಸಭೆ ನಡೆಸಿ ಇಲಾಖೆಯ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಿಮಗೆ ಗೊತ್ತಿರಲಿ, ಇದೇ ಸರ್ಕಾರವೇ ಸಿದ್ಧಗಂಗಾ ಮಠದ ದಾಸೋಹಕ್ಕೆ ಸಿದ್ದರಾಮಯ್ಯ ಸರ್ಕಾರ ನೀಡುತ್ತಿದ್ದ ಅಕ್ಕಿಯನ್ನು ನಿಲ್ಲಿಸಿಬಿಟ್ಟಿತ್ತು. ನಾವು ಹಿಂದೂಗಳ ಪರ, ಮಠಮಾನ್ಯಗಳ ಪರ ಅಂತೆಲ್ಲ ರಾಜಾರೋಷವಾಗಿ ಪುಂಗುವ BSY ಸರ್ಕಾರದಲ್ಲೇ ಸಿದ್ಧಗಂಗಾ ಮಠಕ್ಕೂ ಅನ್ಯಾಯ ಮಾಡಿದ್ರು. ನಡೆದಾಡುವ ದೇವರ ಮಠಕ್ಕೂ ಅಕ್ಕಿ ನೀಡದೆ ಅಪಮಾನ ಮಾಡಿತ್ತು. February 4, 2024 ಪ್ರಜಾವಾಣಿ ಪತ್ರಿಕೆ ಸಿದ್ಧಗಂಗಾ ಮಠ ಸೇರಿ 454 ಸಂಸ್ಥೆಗಳಿಗೆ ಖೋತ, ಅನ್ನದಾಸೋಹ ಅಕ್ಕಿ ಪೂರೈಕೆ ಸ್ಥಗಿತ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ BJPಯ ಅಸಲಿಗೆತ್ತು ಬಯಲು ಮಾಡಿತ್ತು. ಅನ್ನದಾಸೋಹ ಯೋಜನೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ನೀಡುತ್ತಿದ್ದ ಅಕ್ಕಿ ಗೋಧಿಯನ್ನು ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಿದ್ದು ತುಮಕೂರು ಸಿದ್ಧಗಂಗಾ ಮಠಕ್ಕೂ ಅಕ್ಕಿ ವಿತರಣೆ ನಿಲ್ಲಿಸಿತ್ತು. ಈ ಕಾರಣಕ್ಕಾಗಿ ಮಠದ ಮಕ್ಕಳಿಗೆ ದಾಸೋಹ ನೀಡುವಲ್ಲಿ ಸಮಸ್ಯೆ ಆಗುತ್ತಿದೆ ಅಂತ ಶ್ರೀಗಳೇ ಹೇಳಿದ್ದರು. ರಾಜ್ಯದ 454 ಸಂಸ್ಥೆಗಳ 6,000-7,000 ಮಂದಿಗೆ ಅನುಕೂಲವಾಗಿತ್ತು. ಸಿದ್ಧಗಂಗಾ ಮಠದ 7,359 ವಿದ್ಯಾರ್ಥಿಗಳಿಗೆ ಈ ಯೋಜನೆ ಸಹಕಾರಿಯಾಗಿತ್ತು. ಜನಸಾಮಾನ್ಯರ ಕಾರ್ಯಕ್ರಮಗಳನ್ನು BJP ಸರ್ಕಾರ ಸ್ಥಗಿತಗೊಳಿಸುವ ಮೂಲಕ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದಿದೆ. ಆದರೆ ಅವತ್ತು ಮಾಡದ ತಪ್ಪಿಗೆ ಸಿದ್ದರಾಮಯ್ಯ ವಿರುದ್ಧ ಮೇಲ್ಜಾತಿಯ ಮಾಧ್ಯಮಗಳು ರಾಕ್ಷಸನಂತೆ ಬಿಂಬಿಸಿದ್ದವು. ಕನ್ನಡಕ ಶಾಲೆಯ ಮಕ್ಕಳಿಗೊಂದು ನ್ಯಾಯ, ಸಿದ್ಧಗಂಗಾ ಮಠಕ್ಕೊಂದು ನ್ಯಾಯವೇ? ಸಣ್ಣ ತಪ್ಪಿನಿಂದಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕನ್ನಡಕ ಶಾಲೆಯ ಅನ್ನದಾಸೋಹ ಕಾರ್ಯಕ್ರಮ ಕೆಲ ದಿನ ನಿಂತು ಹೋಗಿತ್ತು. ಇದೊಂದೇ ಒಂದು ಕಾರಣಕ್ಕೆ ಭಕ್ತಾದಿಗಳು ಬಹುದೊಡ್ಡ ರಂಪ ರಾಮಾಯಣ ಮಾಡಿದ್ರು. ಸಿದ್ದರಾಮಯ್ಯ ಬರೋ ತನಕ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಾವೊಬ್ಬ ನಾಯಕನೂ ತಂದಿರಲಿಲ್ಲ. ಕನ್ನಡಕ ಶಾಲೆಯಲ್ಲಿ ಕೆಲವೇ ದಿನಗಳ ಬಳಿಕ ಅನ್ನದಾಸೋಹ ಆರಂಭವೂ ಆಯಿತು. ನೋಡಿ, ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಮಠಕ್ಕೆ ಸಮಸ್ಯೆಯೇ ಆಗಲಿಲ್ಲ ಅನ್ನೋ ಮಾತನ್ನು ಶ್ರೀಗಳು ಹೇಳುತ್ತಾರೆ. ಸಿದ್ದು ಅವಧಿಯಲ್ಲಿ ಕನ್ನಡಕ ಶಾಲೆಯ ಪುಟ್ಟ ಮಕ್ಕಳ ಮನಸ್ಸಿಗೆ ವಿಷ ತುಂಬಿದ್ದ ಭಕ್ತಾದಿಗಳು ಸಿದ್ಧಗಂಗಾ ಮಠದ ಮಕ್ಕಳ ಅನ್ನಕ್ಕೆ ಕೈ ಹಾಕಿರೋ ಮೋದಿ ಸರ್ಕಾರದ ಬಗ್ಗೆ ಮಾತಾಡಲು ಇಲ್ಲ. ಆ ತಾಕತ್ತು ಭಕ್ತಾದಿಗಳಿಗೆ ಇದೆಯಾ? ಸಾಕ್ಷಾತ್ ದೇವರ ಸನ್ನಿಧಿಯೇ ಆಗಿರೋ ಸಿದ್ಧಗಂಗಾ ಮಠಕ್ಕೆ BSY ಸರ್ಕಾರ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಮಠಮಾನ್ಯಗಳ ಅನ್ನಕ್ಕೆ ಕೈ ಹಾಕಿದ್ದ BSY ಸರ್ಕಾರ ಇದೀಗ ಬಡವನ ಹಾಗೂ ರೈತನ ಅನ್ನಕ್ಕೂ ಕೈ ಹಾಕಿ ಸಾಯಿ ಅನ್ನುತ್ತಿರೋದು ಎಷ್ಟು ಸರಿ? ಅನ್ನರಾಮಯ್ಯನಂಥ ದೊಡ್ಡ ಗುಣ ಯಡಿಯೂರಪ್ಪನವರಿಗೆ ಸಾಧ್ಯವೇ? ಅಕ್ಕಿ ಕೇಳಿದ ರೈತನನ್ನೇ ಸಾಯಿ ಅನ್ನೋ ಇಂಥ ಸರ್ಕಾರ, ಇಂಥ ನಾಯಕರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.